ಪ್ರೀತಿ ಬದುಕೋದಕ್ಕೂ ಕಾರಣವಾಗುತ್ತೆ, ಸಾವಿಗೂ ಕಾರಣವಾಗಬಹುದು. ಚೈತ್ರಾಳ ಆತ್ಮಹತ್ಯೆಯ ಹಿಂದೆ ಪ್ರೀತಿ ಇದೆ ಅನ್ನೋದು ನಿಜ ಅನ್ಸುತ್ತೆ. ಆದರೆ ಅದಕ್ಕೆ ಕಾರಣ ಆ ಹುಡುಗನ. ಒಂದು ವರ್ಷದಿಂದ ಲವ್ ಮಾಡ್ತಾ ಇದ್ದಾನೆ ಅಂತ. ನಿಜ ಇವನ ನಿಜ ಪ್ರೀತಿ ಆದರೆ ಇವ ಅಲ್ಲಿ ಬರಬೇಕಿತ್ತಿವ, ಇವ ಅಲ್ಲಿ ಬರಲಿಲ್ಲ. ಮತ್ತು ಬ್ರಹ್ಮ ರೊಟೇಷನಲ್ಲಿ ಇವನನ್ನು ಕರೆದ್ರೆ ಇವ ಡೈರೆಕ್ಟ್ ಬರಲಿಲ್ಲ. ತುಂಬ ಹಚ್ಕೊಂಡಿದ್ದಾಳೆ, ನಾವು ಅವನ ಬಗ್ಗೆ ಅವಳ ಎದುರಲ್ಲಿ ಮಾತಾಡುವ ಹಾಗಿಲ್ಲ. ತುಂಬ ಹಚ್ಕೊಂಡಿದ್ದಾಳೆ ಅವಳು, ಮದುವೆ ಆದರೆ ಅವನನ್ನೇ ಅಂತ ಆ ಥರ ಇದ್ಲವ್. ಅವಳು ಕೊಟ್ಟ ಒಂದೊಂದು ಚಾಕ್ಲೇಟಿನ ರೆಪ್ಪರ್ ಕೂಡ ಹಾಗೆ ಬಾಕ್ಸಲ್ಲಿ ಹಾಕಿಟ್ಟಿದ್ದಾಳೆ. ನಾವು ಒಪ್ಪಿದ್ದೇವೆ, ಹೇಗೋ ಮದುವೆ ಮಾಡಿ ಕೊಡಬೇಕು, ಯಾರಾದ್ರೇನು ಒಂದು ನಮ್ಮ ಜಾತಿಯ ಹುಡುಗಲ್ಲ ಇರಲಿ ಅಂತ ನಾವು ಕೂಡ ಒಪ್ಪಿದ್ದೆ. ಇವರ ಪ್ರಕಾರ ಚೈತ್ರಾಳ ಪ್ರೀತಿಯನ್ನ ಅವಳ ಹೆತ್ತವರು ಒಪ್ಪಿದ್ರು, ಕೈಕೊಟ್ಟವನು ಆ ಹುಡುಗ. ವಿಪರ್ಯಾಸ ಅಂದ್ರೆ ಆವತ್ತು ಅವಳು ನದಿಗೆ ಹಾರ್ಕೊಂಡಾಗ ಅವರ ಮನೆಯವರು ಆದರ್ಶನಿಗೆ ಮೊದಲು ಕರೆ ಮಾಡಿದರಂತೆ. ಫಸ್ಟ್ಗೆ ನನಗೆ ಫೋನ್ ಬಂದ ಕೂಡಲೇ ನಾನು ಅವನಿಗೆ ಫೋನ್ ಮಾಡಿದ್ದೆ. ಹಾಗೆ ಹೇಳಿದ, ನಾನು ಕೆಲಸದಲ್ಲಿದ್ದೇನೆ ಅಂತ ಹೇಳಿದ. ಅದಕ್ಕೆ ನಾನು ಹೇಳಿದೆ, ನೀನೊಂಚೂರು ಇವಳ ಆಫೀಸಿಗೆ ಹೋಗಿ ವಿಚಾರಿಸ್ಕೊಂಡು ಬಾ, ಏನಾದರೂ ಆಫೀಸಲ್ಲಿ ಏನಾದರೂ ಗಲಾಟೆ ಆಗಿದೆಯಾ ಅಂತ ಕೇಳ್ಕೊಂಡು ಬಾ ಅಂತ ಹೇಳಿದೆ. ಮತ್ತೆ ಆಫೀಸ್ಗೆ ಹೋಗಿ ನನಗೆ ಫೋನ್ ಮಾಡಿದ, ಇಲ್ಲ ಹಾಗೇನಾಗಲಿಲ್ಲ ಅಂತ ಆಫೀಸಲ್ಲಿ. ಹೀಗೆ ಇವರು ಅವನ ಹತ್ರನೇ ವಿಚಾರಿಸ್ತಾ ಇದ್ವಿ ಅಂತಾರೆ. ಇಷ್ಟು ದಿನ ಆತನ ವಿರುದ್ಧ ಅನುಮಾನ ವ್ಯಕ್ತಪಡಿಸಿರಲೂ ಇಲ್ಲ. ಆದರೆ ಈಗ ಅವನು ಪೊಲೀಸ್ ತನಿಖೆಯಲ್ಲಿ ಮನೆಯವರೇ ಈ ಪ್ರೀತಿ ವಿಷಯಕ್ಕೆ ಆಕೆಯನ್ನ ಥಳಿಸಿದ್ದಾರೆ ಅಂದಿದ್ದನಂತೆ. ಜೊತೆಗೆ ಆದರ್ಶನಿಗೆ ಚೈತ್ರಾಳ ಹೊರತಾಗಿ ಬೇರೆ ಹುಡುಗಿ ಜೊತೆ ಲವ್ ಇತ್ತು ಅನ್ನೋದು ಇವರಿಗೆ ಗೊತ್ತಾಗಿದೆಯಂತೆ. ಹಾಗಾಗಿ ಅವನೇ ಅವಳ ಸಾವಿಗೆ ಕಾರಣನಾಗಿರಬೇಕು ಅಂತ ಈಗ ಚೈತ್ರಾಳ ಮನೆಯವರಿಗೆ ಅನ್ನಿಸ್ತಿದೆ. ಇವನಿಗೆ ಬೇರೊಂದು ಹುಡುಗಿಯ ಜೊತೆ ಕಾಂಟ್ಯಾಕ್ಟ್ ಇದೆ, ನಮಗೆ ಅಲ್ಲಿ ಸ್ಟೇಷನಲ್ಲಿ ಹೇಳಿದ್ರು, ಇಂತಿಂಥವರಿಂದ ಕಾಲ್ ಬಂದಿದೆ. ಅದು ಅದರ ಮೇಲೆ ಸ್ವಲ್ಪ ಇವನ ಮೇಲೆ ನಮಗೆ ಅನುಮಾನ. ಆ ಟೈಮಲ್ಲಿ ಇವನು ಅಲ್ಲಿ ಅವರೊಟ್ಟಿಗೆ ಇರಬೇಕಿತ್ತು. ಒಂದು ಇಷ್ಟು ಲವ್ ಮಾಡಿದೆ ಅಂತ ಹೇಳ್ತಾನೆ, ಒಂದು ಮುಖ ನೋಡಲಿಕ್ಕೆ ಬರಲಿಲ್ಲ. ಇವ ನಾನು ನಿಜ ಪ್ರೀತಿ ಅಂತಾದ್ರೆ ಇವ ಹೊಡೆದ್ರೆ ತೊಂದರೆ ಇಲ್ಲ, ನಾವು ತಿಂತೇವೆ ಅಂತೇಳಿ ಇವ ಬರಬೇಕಿತ್ತು, ಆದರೆ ಇವ ಬರಲಿಲ್ಲ. ಆದರ್ಶ ಆಕೆಯನ್ನ ಪ್ರೀತಿಸ್ತಾ ಇದ್ನ, ಆದರೂ ಅವಳ ಸಾವಿನ ಸುದ್ದಿ ಕೇಳಿ ಸುಮ್ಮನಿದ್ನ. ಅವರಿಬ್ಬರ ನಡುವೆ ಅದೇನ್ ನಡೆದಿತ್ತು ಗೊತ್ತಿಲ್ಲ. ಆದ್ರೆ ಆ ಹುಡುಗ ಆದರ್ಶ ಚೈತ್ರ ಸಾಯೋದಕ್ಕೂ ಮೊದಲು ತನ್ನ ಮೊಬೈಲ್ನಲ್ಲಿ ಐ ಹೇಟ್ ಲವ್ ಅಂತ ಆತ ಹಾಕೊಂಡಿದ್ನಂತೆ. ಇದೆಲ್ಲ ನೋಡಿದ್ರೆ ಅವರಿಬ್ಬರ ನಡುವೆ ಯಾವುದೋ ವಿಷಯಕ್ಕೆ ಭಿನ್ನಾಭಿಪ್ರಾಯ ಬಂದಿರಬಹುದು ಅನ್ಸತ್ತೆ. ಆದ್ರೆ ಅಷ್ಟಕ್ಕೆ ಅವಳು ಸಾಯೋ ನಿರ್ಧಾರಕ್ಕೆ ಬರ್ತಾಳ. ಎಸ್, ಟೀನೇಜ್ ಅಲ್ಲಿ ಭಾವನೆಗಳ ವಿಪರೀತಕ್ಕೆ ಸಿಲುಕಿ ಸಾಯಬಾರದು ಅಂತಿಲ್ಲ. ಸಣ್ಣ ಪುಟ್ಟ ಜಗಳಕ್ಕೆ ಕಾರಣವಲ್ಲದ ಕಾರಣಗಳಿಗೆಲ್ಲ ಬದುಕನ್ನೇ ಬಲಿ ಕೊಡೋರಿದ್ದಾರೆ. ಆದರೆ ಇಂಥ ಪ್ರಕರಣಗಳಲ್ಲಿ ಕಾರಣ ತಿಳಿಯದೆ ಯಾರನ್ನೂ ಆರೋಪಿಗಳನ್ನಾಗಿ ಮಾಡುವುದಕ್ಕಾಗಲ್ಲ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಏನೇ ಆದರೂ ಬದುಕಿ ಬಾಳಬೇಕಾದ ಹುಡುಗಿ ಚೈತ್ರ ಸಾವಿಗೆ ಶರಣಾಗಿರೋದು ನೋವಿನ ಸಂಗತಿ. ಇಂಥ ಘಟನೆ ಇನ್ನೆಲ್ಲೂ ನಡೆದಿರಲಿ, ಕ್ಷಣಿಕ ನೋವಿಗೆ ಬದುಕನ್ನೇ ಬಲಿ ಕೊಡಬೇಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೇವೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.